ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಶಿರಡೋಣ ಆಗಿದೆ. ಈಗಾಗಿರೋದು ಈ ನೂತನ ಬಂದ ಹೊರಕ್ಕೆ ಬುಕ್ ಆಗಿಲ್ಲ ಶಿರಡೋಣ ಬದಲಾಗ ಇಂಡಿ ತಾಲೂಕು ಶಿರಡೋಣ ಗ್ರಾಮದಲ್ಲಿ ಕಾತರಕಂತಿ ಒಳಗ ಏನ್ ಶಿವ ಪಾರ್ವತಿ ಹೇಳ್ಕೊಂಡ್ರು ನೋಡು. ಅವಾಗ ಬೇರೆದವ್ರ ಗುಡಿ ಎಡಕಿನ ಬಾಜುನೇ ಯಾಕೆ ಹೇಳ್ಕೊಂಡ್ರು? ಹೌದಾ ಅದಕ್ಕೆ ತಾತ್ಪರ್ಯ ಏನಾಯ್ತು? ಅದಕ್ಕೆ ಹಿನ್ನೆಲೆ ತಾತ್ಪರ್ಯ ಏನೈತಿ? ಎಡಕಿನ ಬಾಜುನೇ ಯಾಕೆ ಹೇಳ್ಕೊಂಡ್ರು? ಹೌದೌದು ನಾಯ ಕೇಳ್ಕೊಡ್ರಿ ಹಿಂದಿನ ಕತೆ. ಎತ್ತ ಕೇಳೋರು ಅಟ್ಟ ಉತ್ತರ ಹೇಳ್ಬೇಕಲ್ಲ. ಹೌದಿಲ್ಲ ಅವ ಕೈಲಾಸದಿಂದ ಹಂಗ ಬಂದ ಮಾರೋರಾಯ್ತು ಮಾಲಿಂಗರ ನೋಡ್ದ ಅವನಿಗೆ ಅಲ್ಲಿ ತಂದ ಯಾಕೆ ಹೇಳ್ಕೊಂಡ? ಹೌದೌದು ಹೌದಿಲ್ಲ ಎತ್ತ ಕೇಳೋರು ಅತ್ರ ಅಟ್ಟೆ ಉತ್ತರ ಹೇಳ್ಬೇಕಾಗೈತಿ. ಹೌದು ಎಡಕಿನ ಬಾಜುನೇ ಯಾಕೆ ಕಾತರಕಂಟ ಒಳಗೆ ಹೇಳಿದ್ರು? ಹೌದು ಬಾಲಿಕಿನ ಬಾಜುಗೆ ಯಾಕೆ ಬಳಕ ಮಾಡಬಹುದು ಬೇರೆದವ್ರ ಕೇಳಿದ್ರೆ? ಹೌದು ಇದಕ್ಕಿಂತ ಪೂರ್ವದಲ್ಲಿ ಇದಕ್ಕಿಂತ ಮುಂಚಿತವಾಗಿ ಹೌದ ಶಿವಾನಂದಿನ ತಗೊಂಡು ಬಂದಿತ್ತು ಆ ಇಳದ ಜಾಗ. ಹೌದು ಹೌದು ಹೆಂಗ ಶಿವಾನಂದಿನ ತಂದಿರು? ಶಿವಾನಂದಿ ತಗೊಂಡು ಬಂದಿದ್ದು ಇಳದ ಜಾಗದು. ಹೌದು ಅವಾಗ ಕಾತರಕಂಟೆ ಒಳಗೆ ಶಿವ ಪಾರ್ವತಿಯವರು ಬರ್ಬೇಕಾಗಿತ್ತಂದ್ರ ಹೌದು ಇದು ಮೊಟ್ಟ ಮೊದಲ ಮೊದಲ ನಂದಿ ಇಳಿಸಿದ ಜಾಗ ಐತೆ. ಈ ಜಾಗದೊಳಗೆ ಹೇಗೆ ಇಳಿಬೇಕಂತೆ ಆ ಗುರುತಿಂದ ಅಲ್ಲಿ ಆ ಎಡಕಿನ ಬಾಜು ಕಾತರಕಂಟೆ ಒಳಗೆ ಇಳಿಬೇಕಾಗಿತ್ತು. ಹೌದು ಹೌದು ನೀವೇ ಕೇಳುವಂತ ಒತ್ತ ಐತೆ. ನೀವೆಲ್ಲರೂ ಕೇಳಿ ಕೇಳೈತೆ ಕಾಲಕ್ಕೆ ಹಾಂಗಾಯ್ತಂದ್ರೆ ನಾ ಒಟ್ಟ ಬಿಡಂಗಿಲ್ಲ ಬಿಡಂಗಿಲ್ಲ ಅಂದ್ರೆ ಕೆಲವು ಬರ್ತಾರ. ಹೌದು ನೀವ್ ಏನ್ ಮಾಡ್ಬೇಕತ್ತೀರಿ? ಏನ್ ಮಾಡ್ಬೇಕತ್ತಿರ್ತಾರ ಅವ್ರಕ್ಕಾಗ ಅವ್ರಿಗೆ ಮುಂದೊಂದು ಬಸ್ತಾನ. ಹೌದು ಹೌದು ಏನು ಹೇಳಲ್ಲ. ಹೌದು ಯಾರು ನನ್ನ ಜೋಡಿ ಫೈಟ್ ಮಾಡಿ ಲಾಸ್ಟಿಗೆ ಏನು ಉದಾಹರಣೆ ಒಯ್ಯಿರ್ತಾರ? ಹೌದು ಅವ್ರು ಉಗ್ರಾಸ ಮುಂದಿನ ಕೇಳಿ. ಹೌದು ಹೌದು ಅದಕ್ಕ ನೀವು ಕೇಳಿದ್ರೆ ಯಾವ್ದೋ ಪ್ರಶ್ನೆ ಉತ್ತರ ಕೊಟ್ಟೀನಿ. ನೀವು ಈ ಪ್ರಥಮವಾಗಿ ಹಿಂದೆ ಏನ್ ಕಾರಣದತ್ತಂದ್ರೆ ಕಾತರಕಂಟೆ ಒಳಗೆ ಮೊತ್ತ ಮೊದಲ ಶಿವನಂದಿ ಇಳಿಸಿದ ಜಾಗದ ಗುರುತಕ್ಕಾಗಿ ಅಲ್ಲಿ ಇರದಾರ. ಇದ್ರ ಬಿಟ್ಟು ಏನೂ ಇಲ್ಲ, ಇದ್ರ ಬಿಟ್ಟು ಹಿಂಗೆ ಅದತ್ತೇಳಿ ನೀವು ಹೇಳಿದ ಸರಿ ಇದ್ರೆ ಅಟ್ಟ ಒಪ್ಪವನ. ಯಾವ್ದತ್ತೊಂದು ಕೆದರ ಸಲುವಾಗಿ ಅಂದ್ರ ಮತ್ತ ನಂದು ಆಟ ಹಿಡಿತೇ ಬಡಿಗೆ. ಹೌದು ಹೌದು ಆಟ ಹೋಗುದ್ರೆ ಬಡಿಗೆ. ಅದಕ್ಕ ನಿಮ್ ಕೇಳಿರ್ತಕ್ಕಂತ ಎರಡು ಉತ್ತರ ಅದ ನಾನು ಕೊಟ್ಟಿನಿ. ಎರಡು ಮೈ ಕೊಟ್ಟಿನ ಮತ್ತೆ ಹೇಳ್ತೀನಿ ಬಿಡ್ ನಾನು. ಎರಡು ನಮಗೇನೆ ಕೊಟ್ಟೀನಿ. ಅದಕ್ಕ ಮುಂದಿನ ಸಂಜೆನೊಳಗೆ ಬಂದು ಏನ್ ಮಾತಾಡ್ತಾರ ಮಾತಾಡಿ ನಾವದು ಒಪ್ಪಿಗೆಲ್ರಿ. 18ರಾಗ ಯಾರು ಕೊಡ್ತೀನಿ ಕಮಿಟಿಗೆ ಅಂತಂದ್ರ ನಾ ಕೇಳಿ ಪ್ರಶ್ನೆ ಎರಡು ಉತ್ತರ ಹೇಳಿ ಮಂಗ ಅಂತ ಮಾಡ್ತೀನಿ. ಯಾಕ್ರಿ? ಹೌದಾ? ಅದಕ್ಕ ಎಲ್ಲರೂ ಹೆಂಗಾರ ಹೇಳ್ದೋರಿ ಏನೇ ಮಾಡ್ರಿ. ಹೌದು ನಮ್ಮ ರೇವಣಶೇತ ಮಾಸ್ತರ್ ಅವರು. ಹೌದು ಈ ನಮ್ಮ ನಾಮದೇವಣ್ಣವರು. ನಾಮದೇವಣ್ಣವರು ಮತ್ತು ಹೌದು ಸಂತೋಷ್ ಮಾಸ್ತರ್ ನಾಮದೇವಣ್ಣವರು. ಹೌದೌದು ಇವ್ರು ಹೆಂಗ ಆತ್ ಕೇಳಿದ್ರೆ ನಮ್ಮ ಪಾಲಿಗೆ ಜಡ್ಜ್ ಇದ್ದಂಗ ಇವ್ರು. ಹೌದು ಹೌದು ಜಡ್ಜ್ಮೆಂಟ್ ಕೊಡೋರವ್ರೆ. ನಾವು ಏನೋ ಎದುರದ ನಾನೇ ತಪ್ಪು ಮಾತಾಡಿದ್ರು. ಹೌದು ಅದ್ರ ಕಾಗದ ಪತ್ರ ಚಾಟ್ ಹಿಡ್ಕೊಂಡು ಹೋಗಿದ್ರು ಅವ್ರ ನಮ್ಮ ಪಾಲಿಗೆ. ಹೌದು ಯಾಕತ್ ಕೇಳಿದ್ರ ನಾನು ಎಷ್ಟು ಹೇಳಿದ್ರು ಅವ್ರು ಬದಲ ಕಮ್ಮಿ ಐತೆ. ಹೌದಪ್ಪ ನಂದು ಏನು ಹಿಂದಿ ತಾಲೂಕ. ಹೌದು ಆ ಜೇವ್ರದೊಳಗ ಹೆಲಿಕಾಗ ನಮ್ಗೆ ಹಾಕಿದ್ದು ಹಾಕಿದ್ದೊಳಗೆ ಏನ್ ಹೊರಗೆ ಹಾಕಿಬಿಟ್ರು ಅವತ್ತಿಗೆ ನಮ್ಮ ಬೈಲ್ವಂಗಲ ತಾಲೂಕ ನಮ್ಮ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಎಲ್ಲಿ ಬರ್ತಾನೆ ಡೋಲಿನ ಪದ ಹೋಗ್ತಾವ್ ಅಲ್ಲಿ ಬರ್ತಾನೆ ನಮ್ಮ ಹೆಸರು ತಂದವ್ರು ಯಾರತ್ ಕೇಳಿದ್ರೆ ನಮ್ಮ ಇಬ್ಬರು ಮಾಸ್ತರ್ಗಳು. ಹೌದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ದವರು ಅವ್ರದ್ದು ಎಷ್ಟು ಹೇಳಿದ್ರು ಕಮ್ಮಿ ಐತಿ. ಹೌದು ಅದು ಯೂಟ್ಯೂಬ್ ಅವ್ರನ್ನ ಹೇಳ್ತಾ ಅಂತ ಹಿಂಗೇನಿಲ್ಲ. ಯಾಕಂತಂದ್ರೆ ಅವ್ರಿಂದ ನಾವು ಬೆಳಕಿಗೆ ಬಂದಿದ್ದು. ಹೌದು ನಾವೇ ಹಾರ್ತ ಚಲೋ ಅಂತ ಕೇಳಿದ್ರು ಅಲ್ಲಿ ಗಾಡಿ ತರ್ತಿರು ಅಂದ್ರೆ ಕೊಡ್ತೀರಿ. ಈಗ ಹಂಗಿಲ್ಲ ಸಾವಿರ ಐದು ತಾಸು ಎಂಟು ತಾಸು ಹಿಡ್ಕೊಂಡು ನಾವು ಕಾರ್ಯಕ್ರಮ ಹಿಡ್ಕೊಂಡ್ರೆ ಫೋನ್ ಮುಖಾಂತರ ಯಾರು ಪುಣ್ಯದಿಂದ್ರಿ? ಹೌದು ಅವ್ರ ಪುಣ್ಯದಿಂದ ಕೇಳಿ ಬಾಳೇನು ಮಾತಾಡ್ಲಾರೆ ನಾಲ್ಕು ರೂಢಿ ನನ್ನ ತಾಯಿ ಬಳಗದ ಮ್ಯಾಗ ಹಾಡಾವದೇನು ಹೆಂಗ ಅಂತ ಕೇಳಿದ ಹೆಂಗ್ರಿಪ್ಪ ತಾಯಿ ತೀರ್ಕೊಂಡ್ರೆ ಮಕ್ಕಳು ಪ್ರದೇಶ ಅಥವಾ ತಂದೆ ತೀರ್ಕೊಂಡಿದ್ ಮಕ್ಕಳು ಪ್ರದೇಶ ಆಗುದಿಲ್ಲಪ್ಪ. ಆಗುದಿಲ್ಲ ಯಾಕೆ ಇಲ್ಲಿ ಮಾತು ಹೇಳುದ ಅಂತ ಕೇಳಿದ್ರ ಯಾಕ್ರಿಪ್ಪ ತಂದೆ ತೀರ್ಕೊಂಡ್ರೆ ಮಕ್ಕಳು ಹೆಂಗ ಪ್ರದೇಶ ಆಗುದಿಲ್ಲ ಅಂತ ಕೇಳಿದ್ರ? ಹೌದ ತಂದೆ ತೀರ್ಕೊಂಡ ತಾಯಿ ಒಳಗಂದ್ರ ಕಲ್ಲವಲ್ಲ ಸಾವಿರಿ ಅವತ್ತೆ ಸಾಹುಕಾರ ಮನೆಯವರ ಮುಸುರಿ ಕಸ ಮಾಡಿ ಅಲ್ಲಿಂದ ತಂದು ಜಾಕಿ ಮಾಡುವಂತ ತಾಕತ್ ಯಾರ ಬಲ್ಲಪ್ಪ ಅಂತ ಕೇಳಿದ್ರೆ ತಾಯಿ ಬಲ್ಲಿ ಇರ್ತದ. ಹೌದೌದು ಮತ್ ಆಕಾಶ ಮಾತು ತಾಯಿ ತೀರ್ಕೊಂಡು ತಂದೆ ಒಳಗಪ್ಪ ಅಂತಂದ್ರ ಬರೀ ತಂದೆ ಹಿಡಿದು ಅಟ್ಟೆ ಗೊತ್ತದ ಮಾಡಿ ಹಾಕೋದು ಅವನಿಗೆ ಗೊತ್ತಿಲ್ಲಪ್ಪ ಗೊತ್ತಿಲ್ಲ. ಅದಕ್ಕೆ ತಾಯಿ ತೀರ್ಕೊಂಡದ ಬಳಿಕ ಮುಂದೆ ಯಾವ ರೀತಿಯಾಗಿ ಮಲ್ಲ ಮಕ್ಕಳು ಬಂದ ಬಳಿಕ ಆ ಮಕ್ಕಳ ಪರಿಸ್ಥಿತಿ ನಡೀತದ ಗೋಳಾಂಕರ ಅನ್ನೋದು ಅಂತಾದ್ರು. ಹೌದು ನಾಲ್ಕು ನೋಡಿ ನನ್ನ ತಾಯಿ ಬಳಗದ ಮೇಲೆ ಹಾಡಿ ಹೌದು ಯಥಾ ಪ್ರಕಾರ ನಮ್ಮ ಸರ್ಜೋಳಿ ಸಂಘದವರು ಪಾಳಿ ಹೋಗ್ತದ ಮುಂದಿನ ಸಂಜೆ ನೋಡಿದ್ರೆ ತಾವು ಯಾವ ರೀತಿಯಾಗಿ ಮಾತಾಡ್ತಾರೆ ಮಾತಾಡಲಿ. ಹೌದು ಸಭಾ ಇದೇ ರೀತಿ ಶಾಂತತನ ಕಾಪಾಡಬೇಕು.